ಅಯ್ಯಯ್ಯೋ, ಸಿಕ್ಕಾಪಟ್ಟೆ ಬದ್ಲಾದ್ರ ಕೃಷಿ ತಪ್ಪಾಂಡ. ಹಾಗಂತ ನಾನ್ ಹೇಳ್ತಿಲ್ಲ ರೀ, ಇದು ಅನುಪಮಾ ಗೌಡರ ಅಭಿಪ್ರಾಯ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 5 ಕಾರ್ಯಕ್ರಮದಿಂದ 5ನೇ ವಾರ ಔಟ್ ಆಗಿದ್ದ ನಟಿ ಕೃಷಿತಾ ಪಾಂಡ 6ನೇ ವಾರ ಮರಳಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ರು. ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿರೋ ಕೃಷಿತಾ ಪಾಂಡ ಬಿಗ್ ಬಾಸ್ ಮನೆಯೊಳಗೆ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭಿಸಿದ ಮೇಲೆ ಸಿಕ್ಕಾಪಟ್ಟೆ ಬದಲಾಗಿದ್ದಾರಂತೆ. ಎಲಿಮಿನೇಷನ್ ಆಗುವ ಮುನ್ನ ಕೃಷಿತಾ ಪಾಂಡ ಹೇಗಿದ್ದರೋ ಈಗ ಆಗಿಲ್ವಂತೆ. ಇದು ನಟಿ ಅನುಪಮಾ ಗೌಡ ಅವರ ಅಭಿಪ್ರಾಯವಾಗಿದೆ. ಮುಂಚೆ ಬಿಗ್ ಬಾಸ್ ಮನೆಯಲ್ಲಿ ಅನುಪಮಾ ಗೌಡ ಹಾಗೂ ಕೃಷಿತಾ ಪಾಂಡ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಅನುಪಮಾ ಜೊತೆ ಕೃಷಿ ಹೆಚ್ಚು ಕಾಲ ಕಳೆಯುತ್ತಿದ್ರು. ಆದ್ರೀಗ ಒಂದು ರೌಂಡ್ ಹೊರಗೆ ಹೋಗಿ ಬಂದ ಮೇಲೆ ಕೃಷಿತಾ ಪಾಂಡ ಅವರಲ್ಲಿ ತುಂಬಾನೇ ಬದಲಾವಣೆ ಆಗಿದ್ಯಂತೆ. ಬಿಗ್ ಬಾಸ್ ಮನೆಯೊಳಗೆ ಕೃಷಿ ರೀ ಎಂಟ್ರಿ ಕೊಟ್ಮೇಲೆ ಅವಳು ಮಾತನಾಡ್ತಿರೋ ರೀತಿ ತುಂಬಾನೇ ಬದಲಾಗಿದ್ಯಂತೆ. ಹಾಗಂತ ಅನುಪಮಾ ಗೌಡ ಹೇಳ್ತಿದ್ದಾರೆ. ಇನ್ನು ಸಿಹಿ ಕಹಿ ಚಂದ್ರು ಪ್ರಕಾರ ಕೃಷಿತಾ ಪಾಂಡ ಸೀಕ್ರೆಟ್ ರೂಮ್ ನಲ್ಲಿ ಇದ್ದು ಬಂದಿದ್ದಾರಂತ. ಹಾಗೇನೆ ನಿವೇದಿತಾ ತಲೆಯಲ್ಲಿ ಏನಿದೆ ಗೊತ್ತಾ, ಸಿಹಿ ಕಹಿ ಚಂದ್ರು ಹಾಗೂ ಅನುಪಮ ಮಾತನ್ನ ಕೇಳಿದ ಮೇಲೆ ಸೀಕ್ರೆಟ್ ರೂಮ್ ನಲ್ಲಿ ಇರ್ಲಿಲ್ಲ, ಯಾಕಂದ್ರೆ ಅವರು ಪ್ರಾಮಿಸ್ ಮಾಡಿದ್ರು ಎಂದು ನಿವೇದಿತಾ ಗೌಡ ಹೇಳ್ತಾರೆ. ಬಿಗ್ ಬಾಸ್ ಮನೆಯೊಳಗೆ ಕೃಷಿತಾ ಪಾಂಡ ರೀ ಎಂಟ್ರಿ ಕೊಟ್ಮೇಲೆ ಆಕೆ ಒಂದ್ ವಾರ ಎಲ್ಲಿದ್ರು, ಏನ್ ಮಾಡಿದ್ರು ಎಂಬ ಪ್ರಶ್ನೆ ಎಲ್ಲಾ ಸ್ಪರ್ಧಿಗಳ ತಲೆಯಲ್ಲೂ ಕಾಡ್ತಿದೆ. ಆದ್ರೆ ಅದಾವುದಕ್ಕೂ ಕೃಷಿ ಸರಿಯಾಗಿ ಉತ್ತರ ಕೊಡ್ತಿಲ್ಲ. ಜೊತೆಗೆ ಹೊರಗೆ ಜಗತ್ತಿನಲ್ಲಿ ಯಾರ್ಯಾರ ಮೇಲೆ ಯಾವ್ಯಾವ ರೀತಿಯ ಅಭಿಪ್ರಾಯ ಮೂಡಿದೆ ಎಂಬ ಸೀಕ್ರೆಟ್ ಕೂಡ ಕೃಷಿ ಬಿಟ್ಕೊಟ್ಟಿಲ್ಲ. ಕೃಷಿ ರವರ ಗೇಮ್ ಪ್ಲಾನ್ ಸದ್ಯ ಯಾವ ರೀತಿ ವರ್ಕ್ ಆಗುತ್ತೋ ಕಾದು ನೋಡ್ಬೇಕು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ, ಫಿಲ್ಮಿ ಪೀಟ್. ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಪೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.